ಸ್ಥಳೀಯ ಸಂಸ್ಥೆಯ ಚುನಾವಣೆಗೆ ನಾವು ಮೈತ್ರಿ ಮಾಡಿಕೊಳ್ಳೋದಿಲ್ಲ. ಈಗಾಗಲೇ ನಮ್ಮ ಅಧ್ಯಕ್ಷರು ಮಾನ್ಯ ಗುಂಡೂರಾಯರು ಹೇಳಿದ್ದಾರೆ, ದಿನೇಶ್ ಗುಂಡೂರಾಯರು ಅವರು ಹೇಳಿದ್ದಾರೆ, ನಾವೆಲ್ಲ ಕೂಡ ಚರ್ಚೆ ಮಾಡಿದ್ದೇವೆ, ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಿಗೆ ನಾವು ಯಾವುದೇ ರೀತಿಯ ಹೊಂದಾಣಿಕೆ ಮಾಡಿಕೊಳ್ಳೋದಿಲ್ಲ. ಆದರೆ ಸ್ಥಳೀಯವಾಗಿ ಒಬ್ಬರಿಗೊಬ್ಬರು, ಯಾಕೆಂದರೆ ಸಮ್ಮಿಶ್ರ ಸರ್ಕಾರದಲ್ಲಿದ್ದೇವೆ, ಒಬ್ಬರಿಗೊಬ್ಬರು ಸಹಕಾರ ಕೊಡೋದಿದ್ದರೆ ಅದು ಅವರಿಗೆ ಬಿಟ್ಟಿದ್ದು, ನಾವು ಅದನ್ನು ಪಾಲಿಸಿಯಾಗಿ ನಾವು ಹೇಳೋದಿಲ್ಲ. ನಾವು ಇದನ್ನು ಭಾಳ ಗಂಭೀರವಾಗಿ ತಗೊಂಡಿದ್ದೇವೆ. ಕರ್ನಾಟಕದಲ್ಲಿ ಹೆಚ್ಚು ಜನ ಬಾಂಗ್ಲಾದೇಶದಿಂದ ಬಂದಿದ್ದಾರೆ ಅಂತೇಳಿ ಮಾಹಿತಿಗಳಿದೆ ಅಂತೇಳಿ ಪರಿಶೀಲನೆ ಮಾಡ್ತಿದ್ದೇವೆ. ಅನಧಿಕೃತವಾಗಿ ಹೊರ ರಾಜ್ಯದ ಹೊರ ದೇಶದಿಂದ ಬಂದಿರತಕ್ಕಂಥವ್ರು ಯಾರೇ ಇದ್ದರು, ಅವರು ಬಾಂಗ್ಲಾದೇಶ ಇರ್ಬೋದು ಅಥವಾ ಬೇರೆ ಯಾವುದೇ ದೇಶ ಇರ್ಬೋದು, ಅವರಿಗೆ ಸಂಬಂಧಪಟ್ಟ ಕಾಗದ ಪತ್ರಗಳು ಅಂದರೆ ವೀಸಾ ಇರ್ಬೋದು, ಎಂಟ್ರಿ ಪರ್ಮಿಟ್ ಇರ್ಬೋದು, ಅದು ಯಾವುದು ಇಲ್ಲದೆ ಹೋದರೆ ಅವರನ್ನು ನಾವು ಡಿಪೋರ್ಟ್ ಮಾಡತಕ್ಕಂಥ ಕೆಲಸ ಮಾಡ್ತೇವೆ. ಈಗಾಗಲೇ ಮೊನ್ನೆ ಈ ಡ್ರಗ್ಸ್ದ ಬಗ್ಗೆ ಭಾಳ ದೊಡ್ಡ ಆಂದೋಲನವನ್ನು ಪ್ರಾರಂಭ ಮಾಡಿದ್ದೇವೆ ಇಡೀ ರಾಜ್ಯದಲ್ಲಿ. ಆ ಸಂದರ್ಭದಲ್ಲಿ 107 ಜನ ಆಫ್ರಿಕಾ ದೇಶದಿಂದ ಬಂದ ಆಫ್ರಿಕನ್ ಕಂಟ್ರೀಸ್, ಅವರನ್ನು ಯಾರು ವೀಸಾಗಳಿರಲಿಲ್ಲ, ವೀಸಾ ಎಕ್ಸ್ಪೈರಿ ಆದರೂ ಕೂಡ ಓವರ್ ಸ್ಟೇ ಮಾಡಿದರು ಅಂಥವರಿಗೆ ಈಗ ಹಿಡ್ಕೊಂಡು ಅವ್ರನ್ನ ವಾಪಸ್ ಕಳಿಸೋದಕ್ಕೆ ನಾವು ಎಲ್ಲ ತಯಾರಿ ಮಾಡ್ತಿದ್ದೀವಿ. ನಾವೇ ಅವ್ರಿಗೆ ಏರ್ ಟಿಕೆಟ್ ಕೊಟ್ಟು ಏರ್ಪೋರ್ಟಿಗೆ ಕರ್ಕೊಂಡೋಗಿ ಪ್ಲೇನಿಗೆ ಕುಂಡಿಸಿ ಕಳಿಸ್ಬಿಡ್ತೀವಿ.